ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬಾ ನೀ ನೋಡ್ಕೊಂಡ್ಬರೋಣ. ಕ್ವಾರಿ ಮಾಲೀಕರ ಪ್ರತಿಭಟನೆ ವೇಳೆ ಕಾಂಗ್ರೆಸ್ ಪರ ಮಾತನಾಡಿದ್ದಕ್ಕೆ ಈಶ್ವರಪ್ಪ ಗರಂ ಆಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ ಪಕ್ಷವನ್ನ ಹೊಗಳಿದ್ದಕ್ಕೆ ಕೆಎಸ್ ಈಶ್ವರಪ್ಪ ಗರಂ ಆಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಗೆ ಕ್ವಾರಿ ಮಾಲೀಕರ ಪ್ರತಿಭಟನೆಯ ಸಂದರ್ಭದಲ್ಲಿ ಒಂದು ಘಟನೆ ನಡೆದಿದೆ. ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇದ್ದಂತಹ ಕ್ವಾರಿ ಮಾಲೀಕರ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಪರ ಮಾತನಾಡಿದ್ದಕ್ಕೆ ಹಾಗೆ ಕಾಂಗ್ರೆಸ್ ಅನ್ನ ಹೊಗಳಿದ್ದಕ್ಕೆ ಕೆಎಸ್ ಈಶ್ವರಪ್ಪ ಗರಂ ಆಗಿದ್ದಾರೆ ಅನ್ನುವಂತಹ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಇನ್ನು ಕಾಂಗ್ರೆಸ್ ಪರ ಮಾತನಾಡುವುದಾದ್ರೆ ಕಾಂಗ್ರೆಸ್ಗೆ ಮತ ಹಾಕಿ ಅಂತ ವೇದಿಕೆಯಲ್ಲೇ ಏರು ಧ್ವನಿಯಲ್ಲಿ ಕೆಎಸ್ ಈಶ್ವರಪ್ಪ ಅಲ್ಲಿ ನೆರೆದಿದ್ದಂತಹ ಜನರಿಗೆ ಆವಾಜ್ ಹಾಕಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇನ್ನು ವೇದಿಕೆಯಲ್ಲೇ ಮಾತಿನ ಚಕಮಕಿ ಕೂಡ ನಡೆಸಿದ್ದಾರೆ ಕೆಎಸ್ ಈಶ್ವರಪ್ಪ ಅನ್ನುವಂಥದ್ದು ಇದೀಗ ಬ್ರೇಕಿಂಗ್ ನ್ಯೂಸ್. ಎಸ್ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಉಮೇಶ್, ಏನಿವತ್ತು ಫ್ರೀಡಂ ಪಾರ್ಕ್ ನಲ್ಲಿ ನಡೀತಾ ಇದ್ದಂತಹ ಒಂದು ಪ್ರತಿಭಟನೆಯಲ್ಲಿ ಕೆಎಸ್ ಈಶ್ವರಪ್ಪ ಅವರು ಕಾಂಗ್ರೆಸ್ ಅನ್ನ ಹೊಗಳಿದ್ದಕ್ಕೆ ಸಿಟ್ಟಾಗಿದ್ದಾರೆ. ಕಾಂಗ್ರೆಸ್ ನ ಯಾರು ಹೊಗಳಿದ್ದು, ಹಾಗೆ ಏನಂತ ಮಾತನಾಡಿದ್ರು ಅಂತ? ಎಸ್ ಪ್ರತಿಭಾ, ಇವತ್ತೇನು ಫ್ರೀಡಂ ಪಾರ್ಕ್ ನಲ್ಲಿ ಕಲ್ಲು ಕ್ವಾರಿ ಮಾಲೀಕರು ಮತ್ತು ಕಾರ್ಮಿಕರು ತಮ್ಮ ಬೇಡಿಕೆಗಳನ್ನು ಈಡೇರಿಕೆಗಾಗಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಬೃಹತ್ ಪ್ರತಿಭಟನೆಯಲ್ಲಿ ಸುಮಾರು ಸಾವಿರಾರು ಕಾರ್ಯಕರ್ತರು ಹಾಗೂ ಪ್ರತಿಭಟನೆಯಲ್ಲಿ ಕಲ್ಲು ಕ್ವಾರಿಯ ಮಾಲೀಕರು ಹಾಗೂ ಕಲ್ಲು ಕ್ವಾರಿಯ ಕಾರ್ಮಿಕರು ಭಾಗಿಯಾಗಿದ್ರು. ಈ ನಡುವೆ ಕಲ್ಲು ಕ್ವಾರಿಯ ಒಂದು ಪ್ರತಿಭಟನೆಗೆ ಅತಿಥಿಯಾಗಿ ಕೆಎಸ್ ಈಶ್ವರಪ್ಪನವರನ್ನ ಆಗಮನ ಮಾಡಿರ್ತಾರೆ. ಅವರು ಏನೋ ಕಾರ್ಯಕ್ರಮದಲ್ಲಿ ಮಾತಾಡ್ತಾ, ನಮ್ಮ ಪಕ್ಷ, ನಮ್ಮ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಇರಲಿಲ್ಲ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ರಾಜ್ಯದ ಎಲ್ಲಾ ಮೂಲೆ ಮೂಲೆಗಳಲ್ಲೂ ಕಾರ್ಮಿಕರಿಗೆ ಕಟ್ಟಡ ನಿರ್ಮಾಣಕ್ಕೆ, ಒಂದು ಬಿಲ್ಡಿಂಗ್ ಗಳ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಒಂದು ಎಲ್ಲಾ ಕಲ್ಲುಗಳ ವ್ಯವಸ್ಥೆ ಮಾಡಿದೆ, ಮರಳುಗಳ ವ್ಯವಸ್ಥೆ ಮಾಡಿದೆ ಎಂದು ಭಾಷಣದ ಉದ್ದಕ್ಕೂ ತಮ್ಮ ಸರ್ಕಾರಗಳನ್ನು ಮೆಚ್ಚಿ ಹೊಗಳಿ ಮಾತಾಡ್ತಿದ್ರು. ಈ ನಡುವೆ ವೇದಿಕೆಯಲ್ಲಿ ಇದ್ದಂತ ಕಲ್ಲು ಕ್ವಾರಿ ಮಾಲೀಕರು, ಸರ್, ನಿಮ್ಮ ಅಧಿಕಾರ ಅವಧಿಯಲ್ಲಿ ನಿಮ್ಮ ಸರ್ಕಾರ ಮಾಡಿದಂತ ಕೆಲಸಗಳನ್ನು ನಾವು ನೋಡಿದ್ದೇವೆ, ನಿಮ್ಮ ಸರ್ಕಾರ ಮಾಡಿರುವುದು ನಮ್ಮ ಗಮನಕ್ಕೆ ಬಂದಿದೆ, ಹಾಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಅನೇಕ ಗೌರವಾನ್ವಿತ ಕೆಲಸಗಳನ್ನು ಮಾಡಿದ್ವಿ, ಕಾರ್ಮಿಕರಿಗೆ ಬೇಕಾದ ಸೌಲಭ್ಯಗಳನ್ನು ಕೊಟ್ಟಿದ್ವಿ, ಹಾಗೂ ಕಲ್ಲು ಕ್ವಾರಿಯಲ್ಲಿ ಯಾವುದೇ ರೀತಿ ನಮ್ಮ ಸರ್ಕಾರ ನಮ್ಮ ಆಡಳಿತ ಕಾಂಗ್ರೆಸ್ ಆಡಳಿತದಲ್ಲಿ ಸಮಸ್ಯೆಗಳು ಕಂಡಿಲ್ಲ ಎಂದು ಕಾಂಗ್ರೆಸ್ ಅನ್ನು ಹೊಗಳಿ ಒಬ್ಬರು ಕಲ್ಲು ಕ್ವಾರಿ ಮಾಲೀಕರು ಅಲ್ಲಿ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಕೆಎಸ್ ಈಶ್ವರಪ್ಪನವರು ಒಂದು ರಾಜಕೀಯ ಹುನ್ನಾರವನ್ನಲ್ಲಿ ಬೆಳೆಸಕ್ಕೆ ಟ್ರೈ ಮಾಡ್ತಾರೆ. ಅವರು ಮುಂದೆ ವೇದಿಕೆಯಲ್ಲಿ ಎದ್ದು ನಿಂತು ನಮ್ಮ ಸರ್ಕಾರ ಹಾಗೆ ನಿಮ್ಮ ಸರ್ಕಾರವನ್ನು ಹೊಗಳಿಕೊಳ್ಳುದು, ಕಾಂಗ್ರೆಸ್ ಅನ್ನು ಹೊಗಳಿಕೊಳ್ಳುವುದಾದ್ರೆ ಅವರಿಗೆ ಮತವನ್ನು ಹಾಕಿ, ನಿಮಗೆ ಕಾಂಗ್ರೆಸ್ ಸರ್ಕಾರ ಬಿಚ್ಚಿಕೊಳ್ಳುವುದಾದ್ರೆ ನಿಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಮತವನ್ನು ಹಾಕಿ ಕಾಂಗ್ರೆಸ್ ಅನ್ನೇ ಮುಂದೆ ತರಲಿಕ್ಕೆ ಬನ್ನಿ ಅಂತೇಳಿ ಅಲ್ಲಿ ಒಂದು ಪ್ರತಿಭಟನೆ ನಡೆಯುವ ಸ್ಥಳದಲ್ಲಿ ಒಂದು ವೇದಿಕೆ ಮೇಲೆ ರಾಜಕೀಯ ಬೇಳೆಯನ್ನು ಬೇಯಿಸಲು ಯತ್ನ ಮಾಡ್ತಾರೆ. ಪ್ರತಿಭಾ, ಎಸ್ ಉಮೇಶ್, ಏನೋ ಅಲ್ಲಿ ಕಲ್ಲು ಕ್ವಾರಿಯ ಮಾಲೀಕರೊಬ್ರು ಕಾಂಗ್ರೆಸ್ ಅನ್ನ ಹಾಡಿ ಹೋಗಲಿ, ಏನ್ ನಿಮ್ ಸರ್ಕಾರ ಮಾಡಿದೆ ಅನ್ನುವಂತಹ ಏನು ಈ ಒಂದು ಪರಿಸ್ಥಿತಿಯಲ್ಲಿ ಕೆ ಎಸ್ ಈಶ್ವರಪ್ಪನವರು ಗರಂ ಆಗಿರೋದು. ಹಾಗೆ ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಕೆ ಎಸ್ ಈಶ್ವರಪ್ಪನವರು ಈ ಸಂದರ್ಭದಲ್ಲಿ ಮುಜುಗರಕ್ಕೆ ಕೂಡ ಈಡಾದ್ರು ಅಂತ ಅನ್ಸುತ್ತಲ್ವಾ? ಎಸ್ ಪ್ರತಿಭಾ, ಈಗಾಗಲೇ ಏನು ವೇದಿಕೆ ಮೇಲೆ ಈಶ್ವರಪ್ಪ ಅವರು ತಮ್ಮ ಪಕ್ಷಗಳನ್ನು ಹೊಗಳಿಕೊಳ್ಳುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಒಬ್ರು ಕಲ್ಲು ಕ್ವಾರಿಯ ಒಬ್ರು ಮಾಲೀಕರು ತಮ್ಮಲ್ಲಿ ಪ್ರಶ್ನೆ ಮಾಡದಂತ ವೇಳೆ ಸಂದರ್ಭದಲ್ಲಿ ನಿಮ್ಮ ಪಕ್ಷ ನಮ್ಮ ಪಕ್ಷ ಎಂಬ ಪರ ವಿರೋಧಕ್ಕೆ ಚರ್ಚೆಗೆ ಗ್ರಾಸವಾದ ಸಂದರ್ಭದಲ್ಲಿ ಕೆ ಎಸ್ ಈಶ್ವರಪ್ಪ ಅವರಿಗೆ ಕೊಂಚ ಮುಜುಗರ ಸಹ ಅಲ್ಲಿ ಕಂಡುಬಂತು. ಪ್ರತಿಭಾ, ಓಕೆ ಉಮೇಶ್, ಧನ್ಯವಾದ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.